ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಡಿಸ್ಕಷನ್ ಮಾಡಿ ಮತ್ತು ಪ್ರೆಸೆಂಟ್ ಸಿಚುವೇಷನ್ಸ್ ಎಲ್ಲ ಡಿಸ್ಕಷನ್ ಮಾಡಿ ಒಂದು ಡಿಸಿಷನ್ ನಮ್ಮ ಡಿಸ್ಟ್ರಿಕ್ಟ್ ಸ್ಪೆಸಿಫಿಕ್ ಆಗಿ ಮಾಡಿದ್ವಿ. ಸೊ ಆ ನಿಟ್ಟಿನಲ್ಲಿ ಏನಂದರೆ ಏನು ಈ ಬರುವ ಗುರುವಾರದಿಂದ ಅಂದರೆ 20 ಮೇ ಇಂದ 23 ಮೇ ಅಂದರೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಕಂಪ್ಲೀಟು ನಮ್ಮ ಡಿಸ್ಟ್ರಿಕ್ಟು ಲಾಕ್ಡೌನ್ ಮಾಡ್ತೀವಿ ಇನ್ ಆಲ್ ರೆಸ್ಪೆಕ್ಟ್. ಏನು ಈವನ್ ಎಸೆನ್ಷಿಯಲ್ ಕಮಾಡಿಟೀಸು ಕೂಡ ಏನು ಮುಂಚೆ ನಾವು ಈಗ ನಾವು ಪ್ರಸ್ತುತ ಏನು 6 ಗಂಟೆಯಿಂದ 10 ಗಂಟೆ ಇದೆ ಅದು ಕೂಡ ಅವತ್ತು ಇರೋದಿಲ್ಲ. ಎಕ್ಸೆಪ್ಟ್ ಮಿಲ್ಕ್ ಪಾರ್ಲರ್ಸ್ ಏನಂತ ಇರುತ್ತೆ ನಮ್ಮ ನಂದಿನಿ ಬೂತ್ಸ್ ಇರುತ್ತೆ, ಯಾಕಂದರೆ ದಿನ ಹಾಲು ತೊಗೊಳೋದೆಲ್ಲ ಇರುತ್ತೆ ಮತ್ತು ಮನೆಗೆ ಸಪ್ಲೈ ಮಾಡೋದೆಲ್ಲ ಇರುತ್ತೆ ಅದು ಮಾತ್ರ ಇರುತ್ತೆ. ಸೊ ಅದು ಕೂಡ 6ರಿಂದ 10 ಗಂಟೆವರೆಗೂ ಮಾತ್ರ ಓಪನ್ ಇರುತ್ತೆ. ಅದಲ್ಲದೆ ಏನು ಮೆಡಿಕಲ್ ಶಾಪ್ಸ್ ಇರುತ್ತೆ ಹೆಲ್ತ್ ಕನೆಕ್ಟೆಡ್ ಏನಿರುತ್ತೆ ಅಂಥವು ಮಾತ್ರ ಓಪನ್ ಇರುತ್ತೆ, ಬೇರೆ ಎಲ್ಲ ಟೋಟಲಿ ಬಂದ್ ಇರುತ್ತೆ, ಇನ್ಕ್ಲೂಡಿಂಗ್ APMC ಕೂಡ ಬಂದ್ ಆಗುತ್ತೆ. ಎಕ್ಸೆಪ್ಟ್ ಚಿಂತಾಮಣಿ, ಚಿಂತಾಮಣಿನಲ್ಲಿ ಟೊಮೆಟೊ ಜಾಸ್ತಿ ಬೆಳೆಯೋದ್ರಿಂದ ಅಲ್ಲೇನು ಮಾಡಿದ್ದೀವಿ ಗುರುವಾರ ಮತ್ತು ಶನಿವಾರ ಕ್ಲೋಸ್ ಇರುತ್ತೆ, ಮಿಕ್ಕಿದ್ದೆರಡು ದಿನ ಓಪನ್ ಇರುತ್ತೆ. ಅಂದರೆ ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಮಾತ್ರ, ಅಲ್ಲಿ APMC ಮಾತ್ರ, ಬಿಕಾಸ್ ಅದು ಪೆರಿಷಬಲ್ ಐಟಮ್ ಆಗಿರೋದ್ರಿಂದ. ಸೊ ಇಲ್ಲಿ ಬೇರೆ ಎಲ್ಲ APMC ಎಲ್ಲ ಮಾರ್ಕೆಟ್ಗಳಲ್ಲೂ ಕೂಡ ಟೋಟಲಿ ಬಂದಿರುತ್ತೆ, ಈವನ್ ಹೋಟೆಲ್ಸ್ ಕೂಡ ಬಂದಿರುತ್ತೆ. ಆದರೆ ಏನು ಹಾಸ್ಪಿಟಲ್ಸ್ ಇದ್ದಾವೆ ನಮ್ಮ ತಾಲೂಕು ಹಾಸ್ಪಿಟಲ್ ಇರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರ್ಬೋದು, ಅದ್ರ ಹತ್ರದಲ್ಲಿ ಯಾವ್ದಾದ್ರು ಹೋಟೆಲ್ಸ್ ಇರುತ್ತಲ್ಲ ಅದಕ್ಕೆ ಸೇರಿದಂಗೆ, ಬಿಕಾಸ್ ಏನೋ ಅಟೆಂಡರ್ಸು ಯಾರೋ ಇರ್ತಾರೆ ಅವರಿಗೆ ತೊಂದರೆ ಆಗಬಾರ್ದು ಅಂತ ಹಾಸ್ಪಿಟಲ್ಸ್ಗೆ ಹತ್ರ ಇರೋವಂಥ ಹೋಟೆಲ್ಸ್ಗಳಿಗೆ ಅಲೋ ಮಾಡ್ತೀವಿ. ಅದೂ ಪಾರ್ಸಲ್ ಅಷ್ಟೇ, ಅಲ್ಲಿ ಏನೂ ಕೊಡೋಕ್ಕೆ ಬರೋಲ್ಲ. ಅದಲ್ಲದೆ ಇಂಡಸ್ಟ್ರೀಸು ಏನು ಆಗ್ರಿ ಬೇಸ್ಡ್ ಇಂಡಸ್ಟ್ರೀಸ್ ಇರುತ್ತೆ, ಅಗ್ರಿಕಲ್ಚರ್ ಕನೆಕ್ಟೆಡ್ ಇಂಡಸ್ಟ್ರೀಸ್ ಇರುತ್ತೆ ಮತ್ತು ಫಾರ್ಮಾ ಬೇಸ್ಡ್ ಇಂಡಸ್ಟ್ರೀಸ್ ಇರುತ್ತೆ ಮತ್ತು ಕಂಟಿನ್ಯೂಸ್ ಪ್ರಾಸೆಸ್ ಅಂದರೆ ಅದು ಒಂದು ದಿನ ಕಟ್ ಆದರೆ ದ ಪ್ರಾಸೆಸ್ ಇಟ್ ಈಸ್ ಗೋಯಿಂಗ್ ಟು ಹಿಂಡರ್ ಅಂತ ಇರುತ್ತೆ, ಅಂಥ ಇಂಡಸ್ಟ್ರೀಸ್ ಮಾತ್ರ ವರ್ಕ್ ಮಾಡುತ್ತೆ. ಬೇರೆ ಇನ್ನೆಲ್ಲ ಈವನ್ ಗಾರ್ಮೆಂಟ್ ಫ್ಯಾಕ್ಟ್ರಿ ಕೂಡ ಆ 4 ದಿನ ಕ್ಲೋಸ್ ಆಗಿರುತ್ತೆ, ಎಕ್ಸೆಪ್ಟ್ PPE ಏನು ಅದು ಫಾರ್ಮಾ ಕನೆಕ್ಟೆಡ್ PPE ಸ್ಟಿಚ್ ಮಾಡ್ತಾರೆ ಅವು ಮಾತ್ರ ಓಪನ್ ಇರುತ್ತೆ. ಸೊ ಆಮೇಲೆ ಪೆಟ್ರೋಲ್ ಬಂಕ್ಸು ಹೈವೇನಲ್ಲಿ ಇದೆ ಏನಿರುತ್ತೆ ಪೆಟ್ರೋಲ್ ಬಂಕ್ಸು ಅದು ಮಾತ್ರ ಓಪನ್ ಇರುತ್ತೆ, ಇನ್ನು ಒಳಗಡೆ ಎಲ್ಲ ಇದ್ದಾವೆ ಸಿಟಿ ಅಥವಾ ಬೇರೆ ಹಳ್ಳಿ ಕಡೆ ಎಲ್ಲ ಅವೆಲ್ಲ ಕ್ಲೋಸ್ ಆಗಿರುತ್ತೆ. ಸೊ ಆಮೇಲೆ ಬ್ಯಾಂಕ್ಸು ಕೂಡ ಕ್ಲೋಸ್ ಇರುತ್ತೆ ಎಕ್ಸೆಪ್ಟ್ ATM, ಆ 4 ದಿನ ಬ್ಯಾಂಕ್ಸ್ ಎಲ್ಲ ಕ್ಲೋಸ್ ಇರುತ್ತೆ ಎಕ್ಸೆಪ್ಟ್ ATM ಅದು ವರ್ಕ್ ಮಾಡುತ್ತೆ. ಸೊ ಅದು ಒಂದು ವಿತ್ ರೆಸ್ಪೆಕ್ಟ್ ಟು ಏನು ಇಂಟರ್ ಡಿಸ್ಟ್ರಿಕ್ಟ್ ಆ್ಯಂಡ್ ಇಂಟರ್ ಸ್ಟೇಟು ನಮ್ಮ SP ಅವ್ರು ಹೇಳ್ತಾರೆ. ಸ್ಟೇಟ್ ಮೂವ್ಮೆಂಟ್ ಕೂಡ ರಿಸ್ಟ್ರಿಕ್ಷನ್ ಇತ್ತು, ಈವನ್ ಇಂಟ್ರಾ ಡಿಸ್ಟ್ರಿಕ್ಟ್ ಮೂವ್ಮೆಂಟ್ ಕೂಡ ರಿಸ್ಟ್ರಿಕ್ಷನ್ಸ್ ಇತ್ತು ಇಲ್ಲಿವರೆಗೂ. ಬಟ್ ಯಾವುದಕ್ಕೆ ಎಕ್ಸೆಂಪ್ಷನ್ ಇತ್ತು ಅಂತಂದರೆ ಬೆಳಗ್ಗೆ 6 to 10 o'clock ಇನ್ ಕೇಸ್ ಏನಾದರೂ ಎಸೆನ್ಷಿಯಲ್ ಐಟಮ್ಸ್ನ ಹಣ್ಣು ತರಕಾರಿ ದಿನಸಿ ತೊಗೊಳ್ಬೇಕು ಅಂತಂದರೆ ಅದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ. ಈ 4 ದಿನ ಈಗ ಹೊಸ ನಮ್ಮ ಜಿಲ್ಲೆಯಲ್ಲಿ ಏನು ಮಾಡ್ತಾ ಇದ್ದೀವಿ ಅದರಲ್ಲಿ ಅದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಓನ್ಲಿ ಅಲೌಡ್ ಪರ್ಸನ್ಸ್ ಅಂತಂದರೆ ಯಾರು ಪೇಷಂಟ್ಸ್ ಅಟೆಂಡೆಂಟ್ಸ್ ಇದ್ದರೆ ಮಾತ್ರನೇ ಅವ್ರಿಗೆ ಅವಕಾಶ ಇರುತ್ತೆ. ಅದ್ರ ಜೊತೆಗೆ ಗೂಡ್ಸ್ ಗಾಡಿಗಳನ್ನ ನಾವು ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಮಾಡೋದಿಲ್ಲ ಅಂತಂದ್ಬಿಟ್ಟು ವಿ ಹ್ಯಾವ್ ಡಿಸೈಡೆಡ್. ಈಗ ಇಂಟರ್ ಸ್ಟೇಟ್ ಆಗಿರ್ಬೋದು ಅಥವಾ ಇಂಟರ್ ಡಿಸ್ಟ್ರಿಕ್ಟ್ ಆಗಿರ್ಬೋದು ಗೂಡ್ಸ್ ಗಾಡಿಗಳಿಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ, ಓನ್ಲಿ ಫಾರ್ ದ ಪ್ಯಾಸೆಂಜರ್ ಮೂವ್ಮೆಂಟ್. ಎಂಟೈರ್ 24/7 ಫಾರ್ ದ 24 hours ಫಾರ್ ದ 4 days ವಿಚ್ ಫ್ರಮ್ ಥರ್ಸ್ಡೇ ಟಿಲ್ ಸಂಡೇ ಕಂಪ್ಲೀಟ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಯಾರು ಅನಾವಶ್ಯಕವಾಗಿ ಓಡಾಡೋದು ನಿಲ್ಲಿಸ್ಬೇಕು ಅಂತಂದ್ಬಿಟ್ಟು ಕೇಳ್ಕೊಳ್ತೀನಿ. ಅದರ ಜೊತೆಗೆ ಈ ತಾಲೂಕಾ ಹೆಡ್ ಕ್ವಾರ್ಟರ್ಸ್ನಲ್ಲಿ ನಂದಿನಿ ಬೂತ್ಗಳನ್ನ ಓಪನ್ ಮಾಡಿರ್ತಾರೆ, ಅದು ಕೂಡ ಬೆಳಿಗ್ಗೆ 6ರಿಂದ 10 ಗಂಟೆವರೆಗೂ ಮಾತ್ರ ಓಪನ್ ಆಗಿರುತ್ತೆ. ಅದಕ್ಕೆ ಕೂಡ ಹಾಲನ್ನ ತೊಗೊಳ್ಬೇಕು ಅಂತಂದರೆ ಅವರು ವಾಹನಗಳನ್ನ ಬಳಸ್ದೇನೆ ನಡ್ಕೊಂಡು ಹೋಗಿ ತಗೊಳ್ಳೋದು ಸೂಕ್ತ ಅಂತ ಹೇಳಕ್ಕೆ ಇಷ್ಟ.